ಮೊಗವೀರ ಸಮುದಾಯದ ಪವಿತ್ರ ಕ್ಷೇತ್ರವಾದ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಈ ಬಾರಿ ನವರಾತ್ರಿ ಉತ್ಸವ ಉಚ್ಚಿಲ ದಸರಾ 2022 ಅದ್ದೂರಿಯಾಗಿ ನಡೆಯಲಿದೆ ಅಂತ ಕ್ಷೇತ್ರದ ಗೌರವ ಸಲಹೆಗಾರರಾದ ನಾಡೋಜ ಡಾಕ್ಟರ್ ಜಿ ಶಂಕರ್ ತಿಳಿಸಿದ್ದಾರೆ. ರಾಜ್ಯದ ವಿವಿಧೆಡೆ ದಸರಾ ಉತ್ಸವವು ವೈಭವದಿಂದ ಜರುಗ್ತಾಗಿದೆ. ಅದೇ ರೀತಿ ಉಡುಪಿಯ ಉಚ್ಚಿಲದಲ್ಲಿ ಕೂಡ ವೈಭವದ ದಸರಾ ಮಹೋತ್ಸವವನ್ನು ಉಚ್ಚಿಲ ದಸರಾವಾಗಿ ಆಚರಣೆ ಮಾಡೋದಕ್ಕೆ ನಾವು ನಿರ್ಧರಿಸಿದ್ದೇವೆ. ಸೆಪ್ಟೆಂಬರ್ 26 ಅಕ್ಟೋಬರ್ 5 ತನಕ ನವದುರ್ಗಿಯರ ಆರಾಧನೆ ನಡೆಯಲಿದ್ದು ಲಕ್ಷಾಂತರ ಜನ ಸೇರುವ ನಿರೀಕ್ಷೆಯಿದೆ. ಪ್ರತಿದಿನ ಚಂಡಿಕಾಯಾಗ, ಅನ್ನಸಂತರ್ಪಣೆ, ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೀತದೆ. ವಿಜಯದಶಮಿಯ ದಿನದಂದು ಭವ್ಯವಾದ ವಿಸರ್ಜನಾ ಮೆರವಣಿಗೆಯನ್ನು ಕೂಡ ನಡೆಸಲು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಕ್ಷಿಕ್ಷೇತ್ರ ಉಚ್ಚಿಲದಿಂದ ಪಡುಬಿದ್ರೆ ಹೆಜಮಾಡಿ ಟೋಲ್ಗೇಟ್, ಅಲ್ಲಿಂದ ವಾಪಸ್ ಮೂಳೂರು ಕೊಪ್ಪಲಂಗಡಿ ಮುಖೇನವಾಗಿ ಕಾಪು ದೀಪಸ್ತಂಭನ ಬಳಿ ವಿಸರ್ಜನೆ ನಡೆಯಲಿದೆ. ವಿವಿಧ ಟ್ಯಾಬ್ಲೋ, ಹುಲಿವೇಷ ತಂಡಗಳು ಮತ್ತು ಶೋಭಾಯಾತ್ರೆಯ ಮಾರ್ಗದಲ್ಲಿ ಅಲ್ಲಲ್ಲಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ಕೂಡ ಜರುಗಲಿದೆ. ಕಾಪು ದೀಪಸ್ತಂಭದ ಬಳಿ ದೋಣಿಗಳಲ್ಲಿ ನವದುರ್ಗಿಯರ ಮೂರ್ತಿಯನ್ನು ಕೊಂಡೊಯ್ದು ವೈಭವೋಪೇತವಾಗಿ ವಿಸರ್ಜನೆಯನ್ನು ನಡೆಸೋದಕ್ಕೆ ಸಮಿತಿ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ತಿಳಿಸಿದ್ದಾರೆ. ಏನೋ ಸುದ್ದಿಗೋಷ್ಠಿಯಲ್ಲಿ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜಯಸಿ ಕೋಟ್ಯಾನ್, ಕ್ಷೇತ್ರಾಡಳಿತ ಸಮಿತಿಯ ವಾಸುದೇವ ಸಾಲಿಯನ್, ಪ್ರಧಾನ ಕಾರ್ಯದರ್ಶಿ ಸುಧಾಕರ್ ಸಾಲಿಯನ್, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಗುಂಡು ಅಮೀನ್, ಉಪಾಧ್ಯಕ್ಷ ಸುಭಾಷ್ ಚಂದ್ರ, ದಕ್ಷಿಣ ಕನ್ನಡ ಮೊಗವೀರ ಮಹಿಳಾ ಮಹಾಜನ ಸಂಘದ ಅಧ್ಯಕ್ಷರಾದ ಅಪ್ಪಿ ಸಾಲಿಯಾನ್ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀರಂಗಪಟ್ಟಣ ಇರ್ಬೋದು, ಮೈಸೂರು ದಸರಾ ಇರ್ಬೋದು, ಮಂಗಳೂರು ಇರ್ಬೋದು, ಕೊಡಗು ಇರ್ಬೋದು, ಹಾಗೆ ಉಚ್ಚಿಲದಲ್ಲಿ ಕೂಡ ಈ ತಾಯಿಯ ಕ್ಷೇತ್ರವನ್ನು ಇನ್ನಷ್ಟು ಬೆಳಗಲಿಕ್ಕೆ ಇಲ್ಲಿ ಕೂಡ ದಿನಾಂಕ 26 ಅಕ್ಟೋಬರ್ 5 ಎಲ್ಲ ಚಂಡಿಕಾಮ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳು, ಹಾಗೆ ಕಾಪು ದೀಪಸ್ತಂಭದಲ್ಲಿ ಜಲಸ್ತಂಭನ ಮಾಡುವ ಒಂದು ಕಾರ್ಯಕ್ರಮಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಒಂದು 3 ಕೋಟಿಯ ವೆಚ್ಚದ ಒಂದು ಕಾರ್ಯಕ್ರಮ ಇದು. ಮಂಗಳೂರು ದಕ್ಷಿಣ ವಲಯ ನಮ್ಮ ಮಗುವೀರ ಮೀನುಗಾರರ ಒಂದು ವಲಯವನ್ನು ಮಾಡಿಕೊಂಡು, ಹಾಗೆ ಉತ್ತರ ವಲಯ ಮಲ್ಪೆ ಮತ್ತು ಗಂಗೋಳಿ ವಲಯಕ್ಕೆ ಶಿರೂರು ತನಕ ಅವರಿಗೂ ಕೂಡ ಅವರೆಲ್ಲರೂ ಇದಕ್ಕೆ ಧನ ಸಹಾಯ ಮಾಡುವ ಒಂದು ಭರವಸೆಯನ್ನು ನಾವು ಇಟ್ಕೊಂಡು ಸರ್ಕಾರದಿಂದ ಕೂಡ ಇದಕ್ಕೆ ಒಂದು ಗರಿಷ್ಠ ಮೊತ್ತವನ್ನು ಕೊಡ್ತೀವಂಥ ಒಂದು ಭರವಸೆಯನ್ನು ಕೂಡ ಮಾನ್ಯ ಸುನೀಲ್ ಕುಮಾರ್ ಅವರು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಒಂದು ಒಳ್ಳೆಯ ಉಡುಪಿ ದಸರಾ, ಮಂಗಳೂರು ದಸರಾ ಆಗ್ತಾಯಿದೆ, ಅದೇ ಥರ ಉಡುಪಿ ದಸರಾನೇ, ಉಡುಪಿ ಮತ್ತು ಉಚ್ಚಿಲಕ್ಕೇನು ಭಾಳ ಡಿಫ್ರೆನ್ಸ್ ಇಲ್ಲ. ಆ ನಿಟ್ಟಿನಲ್ಲಿ ಇದನ್ನು ಕೂಡ ಒಂದು ಒಳ್ಳೆಯ ವ್ಯವಸ್ಥಿತ ರೀತಿಯಲ್ಲಿ ನಾವು ಅದನ್ನು ಮಾಡ್ತೀವಿ. ಪ್ರತಿ ವರ್ಷ ಕೂಡ ಇದೇ ಥರ ಒಂದು ದಸರಾವನ್ನು ನಾವು ಇಲ್ಲಿ ನೆರವೇರಿಸ್ತೀವಿ. ಈ ಥರ ವಿಶೇಷವಾಗಿ ಒಂದು ಜಲಸ್ತಂಭನ, ನಮ್ಮ ಮೀನುಗಾರರ ಬೋಟ್ಗಳನ್ನೇ ಸಮುದ್ರದಲ್ಲಿ ನಿಲ್ಲಿಸಿ ಅದಕ್ಕೆ ಒಂದು ಲೈಟಿಂಗ್ ಮಾಡಿ ಅದನ್ನು ದೋಣಿಯಲ್ಲೇ ಕೊಂಡೊಯ್ದು ನಮ್ಮ ಸೇಂಟ್ ಮೇರಿಸ್ ದ್ವೀಪಕ್ಕೆ ಕೊಂಡೊಯ್ಯುವ 4 ದೋಣಿಗಳ ಒಂದು ವ್ಯವಸ್ಥೆಯಿಂದ
ಹತ್ತು ಮೂರ್ತಿಗಳನ್ನು ನವದುರ್ಗಿಯರು ಮತ್ತು ಶಾರದಾ ಮಾತೆಯನ್ನು ಆ ಬೋಟ್ ಮುಖಾಂತರ ಸಮುದ್ರದಲ್ಲಿ ಜಲಸ್ತಂಭನ ಮಾಡುವ ಒಂದು ಕಾರ್ಯಕ್ರಮ, ಹಾಗೆ ಒಂದು 10,000 ಮಹಿಳೆಯರಿಂದ ಒಂದು ಮಂಗಳಾರತಿ ಆ ತಾಯಿಗೆ ಮಾಡುವ ಒಂದು ನಿರ್ಧಾರವನ್ನು ನಾವು ಕಮಿಟಿಯವರು ತೆಗೆದುಕೊಂಡಿದ್ದೇವೆ. ಅಲ್ಲಲ್ಲಿ ಒಂದು ಸಂಗೀತ ಕಾರ್ಯಕ್ರಮವನ್ನು, ಇವತ್ತು ಉಚ್ಚಿಲದಿಂದ 4-5 ಗಂಟೆಗೆ ಹೊರಟ್ರೆ ಹೆಜಮಾಡಿಯಲ್ಲಿ ಒಂದು ಸಂಗೀತ ಕಾರ್ಯಕ್ರಮ, ಹಾಗೆಯೇ ಹುಲಿವೇಷ ಕುಣಿತ, ಹೆಜಮಾಡಿಯಿಂದ ಪಡುಬಿದ್ರಿಯಲ್ಲಿ ಒಂದು ಸಂಗೀತ ಕಾರ್ಯಕ್ರಮ ಹಾಗೂ ಹುಲಿವೇಷದ ಒಂದು ಕುಣಿತ, ಎಲ್ಲ ಟ್ಯಾಬ್ಲೋಗಳ ಒಂದು ಪ್ರದರ್ಶನ. ಮುಂದೆ ಇಲ್ಲಿ ಉಚ್ಚಿಲ ದೇವಸ್ಥಾನದ ಎದುರಿಗೆ, ಸರಸ್ವತಿ ಶಾಲೆ ಎದುರಿಗೆ ಇಲ್ಲಿ ಕೂಡ ಒಂದು ಮ್ಯೂಸಿಕಲ್ ಸಂಗೀತ ಕಾರ್ಯಕ್ರಮ, ಹಾಗೆ ಒಂದು ಹುಲಿವೇಷದ ಕುಣಿತ, ಈ ಥರ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ಕೂಡ ಮಾಡಿ ಮುಂದೆ ನಮ್ಮ ಮೆರವಣಿಗೆಯನ್ನು ಮೂಳೂರಿನಿಂದ ಕೊಪ್ಪಲಂಗಡಿಯಲ್ಲಿ ನಮ್ಮ ನಡೆದುಕೊಂಡು ನಮ್ಮೆಲ್ಲ ಭಕ್ತಾದಿಗಳ ಒಂದು ಸಹಕಾರದಿಂದ ಅದನ್ನು ದೀಪಸ್ತಂಭದವರೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಕೂಡ ಒಂದು ನಮ್ಮ ಒಂದು ಮ್ಯೂಸಿಕಲ್ ನೈಟ್ ಸಂಗೀತ ಕಾರ್ಯಕ್ರಮ ಇದೆ. ಹಾಗೆ ಹುಲಿವೇಷದ ಕುಣಿತ, ಎಷ್ಟು ಟ್ಯಾಬ್ಲೋ ಅಲ್ಲಿವರೆಗೆ ಹೋಗ್ತಾವೋ ಅಷ್ಟು ಟ್ಯಾಬ್ಲೋಗಳನ್ನು ಮಾತ್ರ ಅಲ್ಲಿ ಕಳಿಸಿ. ಭಜನಾ ತಂಡಗಳು ಕೂಡ ನಮ್ಮ ಜೊತೆ ಇರ್ತವೆ, ವಿಶೇಷವಾಗಿ ಇಸ್ಕಾನ್ದ ಒಂದು ಭಜನೆ ತಂಡ ಕೂಡ ಒಂದು ಒಳ್ಳೆಯ ಟ್ಯಾಬ್ಲೋ ತಯಾರಾಗಿದೆ. ಬೇರೆ ಬೇರೆ ಹೇಗೆ ದಸರಾದಲ್ಲಿ ಮೈಸೂರು ದಸರಾದಲ್ಲಿ ಮಾಡ್ತಾರೋ ಅದೇ ಥರ ವಿನೂತನವಾದ ಒಂದು ಟ್ಯಾಬ್ಲೋಗಳನ್ನು ನಾವು ಈ ಸಲ ಮಾಡಿದ್ದೇವೆ. ಯಾಕಂದರೆ ಉಚ್ಚಿಲ ದಸರಾ ಕೂಡ ಒಂದು ಜನರ ನೆನಪಿನಲ್ಲಿ ಉಳಿಯತಕ್ಕಂಥ ಆಗಬೇಕನ್ನುವ ಒಂದು ದೃಷ್ಟಿಯಿಂದ